ನಮಸ್ಕಾರ ಅಮೋಗ್ ವಾರ್ತೆಗಳಿಗೆ ಸ್ವಾಗತ ನಾನು ಗುರುಪ್ರಸಾದ್ ವಾರ್ತೆಗಳ ವಿವರ ಏನಿದೆ ನೋಡೋಣ ನರೇಂದ್ರ ಮೋದಿಯವರ ಆದೇಶದಂತೆ ರಾಜ್ಯದಲ್ಲಿ ಮನೆ ಮನೆಗೂ ತೆರಳಿ ಜನಾಶೀರ್ವಾದ ಪಡೆದು ಜನರಿಗೆ ಕೇಂದ್ರದ ಯೋಜನೆಗಳ ಬಗ್ಗೆ ತಿಳಿಸಲಾಗುತ್ತಾ ಇದೆ ಅಂತ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾದ ಎ ನಾರಾಯಣ ಸ್ವಾಮಿ ತಿಳಿಸಿದರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾದ ಎ ನಾರಾಯಣ ಸ್ವಾಮಿ ಇಂದು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಈ ವೇಳೆ ಮಾತನಾಡುತ್ತಾ ಇಂದಿನಿಂದ ರಾಜ್ಯಾದ್ಯಂತ ಬಿಜೆಪಿ ಸರ್ಕಾರದ ಸಾಧನೆ ಮತ್ತು ಯೋಜನೆಗಳ ಕುರಿತಾಗಿ ಪ್ರತಿ ಮನೆಗೂ ತೆರಳಿ ತಿಳಿಸುವ ಕಾರ್ಯವಾಗುತ್ತಿದೆ ಎಂದರು ಕಾರ್ಯಕ್ರಮಕ್ಕೆ ಮೋದಿಯವರ ಎರಡನೇ ಸಾರಿ ಸಂಪುಟ ವಿಸ್ತರಣೆ ಇಡೀ ದೇಶದಲ್ಲಿ ಸಂಪುಟದಲ್ಲಿ 20 ಕ್ಕೂ ಹೆಚ್ಚು ಸ್ಥಾನಗಳನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿದ್ದಾರೆ ಹಿಂದುಳಿದವರಿಗೆ 12 ಸ್ಥಾನಗಳನ್ನು ಕೊಟ್ಟಿದ್ದಾರೆ ಮೋದಿ ಅವರು ಪ್ರಧಾನಿಯಾದ ನಂತರ ದಲಿತರ ಹಿಂದುಳಿದವರ ಬಗ್ಗೆ ಹೆಚ್ಚು ಆಸಕ್ತಿ ಅನುಭವಿಸಿದ್ದಾರೆ ತಮಗೆಲ್ಲ ಗೊತ್ತಿದೆ ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಿ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಅನ್ನು ಕೊಟ್ಟಂತವರು ಸನ್ಮಾನ್ಯ ಮೋದಿರವರು ಹಿಂದುಳಿದವರ ಪಟ್ಟಿಗಳನ್ನು ಜಾತಿಗಳನ್ನು ಸೇರಿಸೋದು ಅಥವಾ ತೆಗೆಯೋದು ಈ ಬಗ್ಗೆ ಮಹಾರಾಷ್ಟ್ರದಲ್ಲಿ ಮೀಸಲಾತಿ ಬಂದ ನಂತರ ಅದನ್ನು ಸುಪ್ರೀಂ ಕೋರ್ಟ್ ತಡೆ ಹಾಕಿತ್ತು ಯಾವುದೇ ರೀತಿ ರಾಜ್ಯಗಳಿಗೆ ಅಧಿಕಾರ ಇಲ್ಲ ಅಂತೇಳಿ ಅದನ್ನು ಗಮನಿಸಿದಂಥ ಮೋದಿರವರು ವಿಶೇಷವಾಗಿ ನಮ್ಮ ಪಾರ್ಲಿಮೆಂಟಲ್ಲಿ ಕಾನ್ಸ್ಟಿಟ್ಯೂಷನ್ 127 ಅನ್ನು ತಿದ್ದುಪಡಿ ಮಾಡಿ 102ನೇ ಕಾನೂನನ್ನು ಮಾಡಿ ರಾಜ್ಯಗಳಿಗೆ ಮತ್ತೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಕೇಂದ್ರ ಸಂಪುಟದಲ್ಲಿ ನೂತನವಾಗಿ ರಾಜ್ಯ ಪ್ರತಿನಿಧಿಸುವ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರಾದ ಎ ನಾರಾಯಣಸ್ವಾಮಿ ಕರ್ನಾಟಕದಲ್ಲಿ ಜನಾಶೀರ್ವಾದ ಯಾತ್ರೆ ಮಾಡುತ್ತಿದ್ದು ಇಂದು ತುಮಕೂರಿನಲ್ಲೂ ಜನಾಶೀರ್ವಾದ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಮೊದಲಿಗೆ ಮಠಕ್ಕೆ ಭೇಟಿ ಕೊಟ್ಟ ನಾರಾಯಣಸ್ವಾಮಿ ಶ್ರೀಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದ ಪಡೆದರು ಇದೇ ಸಂದರ್ಭದಲ್ಲಿ ಸಚಿವ ಜೆಸಿ ಮಾಧುಸ್ವಾಮಿ ಸಚಿವ ನಾಗೇಶ್ ಎಂಪಿ ಬಸವರಾಜು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ ಅಮೋಘ ಟಿವಿ ತುಮಕೂರು ಆಗಸ್ಟ್ 15ರಂದು ತುಮಕೂರಿನ ಕೋರಾ ಬಳಿಯ ಕರಿಕೆರೆಯಲ್ಲಿ ಧ್ವಜಾರೋಹಣದ ಸಂದರ್ಭದಲ್ಲಿ ಪೋಲ್ಗೆ ಕರೆಂಟ್ ವೈರ್ ತಗುಲಿ 16 ವರ್ಷದ ಚಂದನ್ ಮೃತಪಟ್ಟು ಮೂವರನ್ನ ಶ್ರೀದೇವಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇಂದು ಶ್ರೀದೇವಿ ವಿದ್ಯಾಸಂಸ್ಥೆಗೆ ಭೇಟಿ ನೀಡಿದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು ಇಂದು ತುಮಕೂರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜು ಬೊಮ್ಮಾಯಿ ಸಂಪುಟದಲ್ಲಿ ಸಚಿವ ಸ್ಥಾನ ಹೊಂದಿರುವ ಬಿಸಿ ನಾಗೇಶ್ ಶ್ರೀದೇವಿ ವಿದ್ಯಾಸಂಸ್ಥೆಗೆ ಭೇಟಿ ನೀಡಿದರು ಸಚಿವ ಬಿಸಿ ನಾಗೇಶ್ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಭೇಟಿ ಹಿನ್ನೆಲೆಯಲ್ಲಿ ತುಮಕೂರಿಗೆ ಆಗಮಿಸುತ್ತಿದ್ದರು ಈ ವೇಳೆ ಶಿರಾಘಟ್ಟನಲ್ಲಿರುವ ಎಂಆರ್ ಹುಲಿನಾಯ್ಕರ್ ನೇತೃತ್ವದ ಶ್ರೀ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿದರು ನಂತರ ಗಾಯಾಳುಗಳಿಗೆ ನಿಮಗೆ ಏನೂ ತೊಂದರೆ ಇಲ್ಲ ನಾಳೆ ಡಿಸ್ಚಾರ್ಜ್ ಆಗುತ್ತೀರಿ ಎಂದು ಭರವಸೆ ನೀಡಿದರು ನಂತರ 6000 ಲೀಟರ್ ಸಾಮರ್ಥ್ಯವುಳ್ಳ ಆಕ್ಸಿಜನ್ ಸಿಲಿಂಡರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಶ್ರೀದೇವಿ ವಿದ್ಯಾಸಂಸ್ಥೆಯು ಇಂದಿಗೂ ಸಾರ್ವಜನಿಕರಿಗೆ ಅದರಲ್ಲೂ ಬಡಬಗ್ಗರಿಗೆ ಉಚಿತ ಸೇವೆ ನೀಡುತ್ತಿರುವುದು ಶ್ಲಾಘನೀಯ ಪ್ರಸ್ತುತ ತುಮಕೂರಿನಲ್ಲಿ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಒಂದು ಕಡೆ ಶಿಕ್ಷಣ ನೀಡುತ್ತಾ ಮತ್ತೊಂದೆಡೆ ಆಸ್ಪತ್ರೆ ತೆರೆದು ಸಾರ್ವಜನಿಕರ ಸೇವೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಇದಕ್ಕೆಲ್ಲ ಕಾರಣ ಎಂಆರ್ ಹುಲಿನಾಯ್ಕರ್ ಸೇವಾ ಮನೋಭಾವ ಅವರ ಸಾಮಾಜಿಕ ಕಾರ್ಯಕ್ಕೆ ಜನಮೆಚ್ಚುಗೆ ಗಳಿಸಿದೆ ಎಂದರು ಈ ಸಂದರ್ಭದಲ್ಲಿ ಶ್ರೀದೇವಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಎಂಆರ್ ಹುಲಿನಾಯ್ಕರ್ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕ ಎಂಎಸ್ ಪಾಟೀಲ್ ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ರಮಣ್ ಹುಲಿನಾಯ್ಕರ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಲಿಖಿತ ಅಮೋಘ ಟಿವಿ ತುಮಕೂರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟದ ವಿಸ್ತರಣೆ ಮೂಲಕ ದೇಶದಲ್ಲಿ ಹಿಂದುಳಿದವರ ಮತ್ತು ದಲಿತರ ಹೊಸ ಯುಗ ಆರಂಭವಾಗಿದೆ ಅಂತ ಕೇಂದ್ರ ಸಮಾಜ ಕಲ್ಯಾಣ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವರಾದ ಎ ನಾರಾಯಣಸ್ವಾಮಿ ವಿಶ್ಲೇಷಣೆ ಮಾಡಿದರು ಈ ಕುರಿತಾದಂತಹ ಒಂದು ವರದಿ ಇದೆ ನೋಡಿ
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿಗೆ ಬಿಜೆಪಿ ಆಶೀರ್ವಾದ ಯಾತ್ರೆ ಆಗಮಿಸಿ ಮೊದಲಿಗೆ ವಿರಾಂಚನೆಯ ದೇವಾಲಯ ನಂತರ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಜನಾಶೀರ್ವಾದ ಯಾತ್ರೆ ಹಿನ್ನೆಲೆಯಲ್ಲಿ ಡಾಬಸ್ಪೇಟೆಯಲ್ಲಿ ಇಂದು ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಹಿಂದುಳಿದ ವರ್ಗದ ನಾಯಕ, ಗುಜರಾತ್ನ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಿಯಾಗಿ ವಿಶ್ವದ ಗಮನ ಸೆಳೆದ ನರೇಂದ್ರ ಮೋದಿ ಅವರು ಎರಡನೇ ಬಾರಿ ಮಂತ್ರಿಮಂಡಲ ವಿಸ್ತರಣೆ ಮಾಡಿದಾಗ ಎಸ್ಸಿ 12 ಎಸ್ಟಿ 6 ಪರಿಶಿಷ್ಟ ಪಂಗಡದ ಇಬ್ಬರಿಗೆ ಸೇರಿದಂತೆ 20 ಮಂದಿಗೆ ಸಚಿವರಾಗುವ ಅವಕಾಶ ನೀಡಿದರು. ರಾಜ್ಯದಲ್ಲಿ ಹಿಂದೆ ಕೇಂದ್ರದ ಇಬ್ಬರು ಸಚಿವರಿದ್ದರು. ಈಗ ಮತ್ತೆ ನಾಲ್ವರಿಗೆ ಸಚಿವರಾಗುವ ಅವಕಾಶ ಲಭಿಸಿದ್ದು ಅದಕ್ಕಾಗಿ ಪ್ರಧಾನಿಯವರಿಗೆ ಕೃತಜ್ಞತೆ ಸಮರ್ಪಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮ ಜನಜಾತ್ರೆನೇ ಆಗಿದೆ ಬಿಜೆಪಿ ಜಾತ್ರೆ. ಆ ಬಿಜೆಪಿ ಜಾತ್ರೆಗೆ ಅನೇಕರು, ಹೆಚ್ಚು ಮಹಿಳೆಯರು ಹೊರಬಂದಿದ್ದಾರೆ. ಅದಕ್ಕಾಗಿ ಕ್ಷೇತ್ರದ ವಿಶೇಷವಾದಂಥ ಬಿಜೆಪಿ ಸಂಘಟನೆಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಹೇಳಿದ್ದೀನಲ್ಲಪ್ಪ, ಆಗಲೇ ಹೇಳಿದ್ದೀನಿ. ನನಗೆ ಇಲ್ಲಿ ಬಂದಾಗ ಅನೇಕ ಕಾರ್ಯಕರ್ತರು ನನ್ನ ಭೇಟಿ ಮಾಡಿ ಹೇಳಿದ್ದು, ಒಂದು ESI ಹಾಸ್ಪಿಟಲ್ ಬರೀ ಒಂದು ಕೇಂದ್ರ ಸರ್ಕಾರದಿಂದ ಈ ಭಾಗ 100% ESI ಹಾಸ್ಪಿಟ್ಲನ್ನು ಮುಂಜಾತೆ ಮಾಡಿಸ್ಕೊಡ್ತೇವೆ, ಪ್ರಾರಂಭ ಮಾಡ್ತೇವೆ. ವಿಶೇಷವಾಗಿ ಅಭಿವೃದ್ಧಿಗೆ ಪೂರ್ವಕವಾಗಿ ಈ ಭಾಗದ ಜಿಲ್ಲಾಧ್ಯಕ್ಷ ನಾರಾಯಣ ಸಮೀರ್ ಅವರು, ಜಗದೀಶ್ ಚೌಧರಿ ಅವರು, ಹೇಮಂತ್ ನಾಗರಾಜ್ ಅವರು, ಹೊಂಬೇಗೌಡರು ಆಮೇಲೆ ಹೊಂಬೈನವರು, SMO ಚೆನ್ನಾಗಿರೋ ಮಂಜುನಾಥ್ ಅವರು, ಎಲ್ಲರೂ ಇದ್ದಾರೆ. ಬಹುಶಃ ಸಂಘಟನೆ ಹೊತ್ತು ನೋಡಿದಾಗ ಭಾಳ ಶಕ್ತಿಯುತವಾಗಿ ಅನಿಸ್ತದೆ. ನಮಗೆ ಜವಾಬ್ದಾರಿ ಇದೆ, ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಪಕ್ಷದ ಸಂಘಟನೆ, ಒಂದು ಕಡೆ ನಮ್ಮ ಜ್ಞಾನವನ್ನು ಬಳಸಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು, ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸಮಾಜಕ್ಕೆ ಮತ್ತು ಕಟ್ಟಕಡೆಯ ವ್ಯಕ್ತಿಯ ಮನೆ ಬಾವಿಗೆ ತಲುಪಿಸುವಂಥ ಕಾಯಕವನ್ನು ಮಾಡಬೇಕು. ಆ ಕೆಲಸವನ್ನು ಮಾಡ್ತಾನೆ. ಇನ್ನು ಉಸ್ತುವಾರಿ ಸಚಿವ MTB ನಾಗರಾಜು ಮಾತನಾಡಿ, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಲಸಿಕೆ ಕೊರತೆ ಇಲ್ಲ. ನೆಲಮಂಗಲ ಆಸ್ಪತ್ರೆಯ ಲಸಿಕಾ ಕೇಂದ್ರ ವೀಕ್ಷಣೆ ಮಾಡಿದ್ದೇನೆ, ಅಲ್ಲಿಯೂ ಕೋವಿಡ್ ಲಸಿಕೆಯ ಕೊರತೆ ಇಲ್ಲ. ಇಂದು ನಡೆಯುತ್ತಿರುವ ಜನಾಶೀರ್ವಾದ ಯಾತ್ರೆಗೆ ಉತ್ತಮ ಪ್ರತಿಕ್ರಿಯೆ ದೊರಕಿದೆ ಎಂದರು. ಯಾತ್ರೆಯಲ್ಲಿ ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅವರು ಮೊಟ್ಟ ಮೊದಲನೇದಾಗಿ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ನೆಲಮಂಗಲಕ್ಕೆ ಆಗಮಿಸಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸಿ ನಾನು ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ನಾನು ಈಗ ಈ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದೇನೆ. ಹೇಳ್ರಿ, ಜಿಲ್ಲೆಯಲ್ಲಿ 3% ಜಾಸ್ತಿ ಆಗ್ತಾಯಿದೆ ಈಗ ನಮ್ಮ ಜಿಲ್ಲೆಯಲ್ಲಿ, ಈಗಾಗಲೇ 1.5% 2% ಒಂದು ಬಂದಿದೆ. ನೆಲಮಂಗಲ ಈ ಜಿಲ್ಲೆಯಲ್ಲಿ 4 ತಾಲೂಕು ನಿನ್ನೆಯಿಂದ 25-30 ಪ್ರತಿನಿತ್ಯ ಬರ್ತಾ ಇದೆ, 10-12 ತಾಲೂಕು. ನಾನು ಇದಕ್ಕೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ಪ್ರತಿಯೊಬ್ಬರೂ ಕೂಡ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಇದೇನಾದರೂ ನಿಯಂತ್ರಣ ಮಾಡಬೇಕು, ಈ ಕಾಯಿಲೆಯನ್ನು ತೊಲಗಿಸ್ಬೇಕಾದ್ರೆ ಪ್ರತಿಯೊಬ್ಬರೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದು ಭಾಳ ಮುಖ್ಯ. ಇನ್ನು ಕಾರ್ಯಕ್ರಮದ ರೂವಾರಿ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ಇಂದು ಕೇಂದ್ರ ಸಚಿವರ ಬಳಿ ತಾಲೂಕಿನ ಹಲವಾರು ಸಮಸ್ಯೆಗಳನ್ನು ಗಮನಕ್ಕೆ ತಂದಿದೆ. ಸೋಂಪುರ ಭಾಗದಲ್ಲಿ ಸುಮಾರು 5,000 ಕಾರ್ಖಾನೆಗಳಿವೆ. ಪ್ರತಿಯೊಂದು ಕಾರ್ಖಾನೆಯಲ್ಲಿಯೂ ಒಂದೊಂದು ಬೋರ್ ಕೊರೆದು ಅಂತರ್ಜಾಲ ಮಟ್ಟ ಕುಸಿದಿದೆ. ಇಂಥ ದೊಡ್ಡ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಅಗ್ನಿಶಾಮಕ ಠಾಣೆ ಬೇಕಿದೆ. ಇವೆಲ್ಲವನ್ನೂ ಸಚಿವರ ಮುಂದೆ ಇಟ್ಟಿದ್ದು, ಸಮಸ್ಯೆ ಬಗೆಹರಿಯದೆ ಹೋದಲ್ಲಿ ನಾನು ಪಕ್ಷ ಮರೆತು ಜನರ ಪರ ನಿಲ್ಲುತ್ತೇನೆ ಎಂದರು. ಕೇಂದ್ರ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು, ಎಲ್ಲ ನಾಯಕರುಗಳು ಬಂದಿದ್ದರು. ಸಮಯದ ಅಭಾವದಿಂದ ಕೆಲವು, ನಾನು ಅವತ್ತಿಂದ ಹೇಳ್ತಲೇ ಬರ್ತಾ ಇದ್ದೆ, ಕೆಲವು ಸಮಸ್ಯೆಗಳನ್ನ, ಜನಗಳನ್ನ ಸಮಸ್ಯೆಗಳು ಮತ್ತು ನಮ್ಮ ತಾಲೂಕಿನ ಜ್ವಲಂತ ಸಮಸ್ಯೆಗಳನ್ನ ಅವ್ರು ಮುಂದಿಡಬೇಕು ಅಂತೇಳಿ ಭಾಳ ಪ್ರಯತ್ನ ಪಟ್ಟೆ. ಬಟ್ ಅದು ಎಷ್ಟು ಮಟ್ಟ ಸೊರಗ್ತದೆ ಬಿಡ್ತದೆ ಗೊತ್ತಿಲ್ಲ. ನಮ್ಮ ನೆಲಮಲ ಸಮಗ್ರ ವಿಕಾಸ ವೇದಿಕೆ ವತಿಯಿಂದ ಕೆಲವು ಬೇಡಿಕೆಗಳನ್ನ ಅವ್ರು ಮುಂದೆ ಇಟ್ಟಿದ್ದೀವಿ. ನಂಬಿಕೆಯನ್ನು ಕೂಡ ಇಟ್ಟಿದ್ದೀನಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಮೇಲೆ ಅಪಾರ ನಂಬಿಕೆಯನ್ನು ಕೂಡ ಇಟ್ಟಿದ್ದೀನಿ. ಅವರು ಈಡೇರಿಸ್ಕೋ, ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ತಾಲೂಕಿನ ಜನ ಮತ್ತು ನಮ್ಮ ತಾಲೂಕಿನ ಚಿತ್ತಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ನಾಗರಿಕ ಬಂಧುಗಳು ಕೂಡ ಒಂದು TMC ನೀರೇನಾದರೂ ಕೂಡ ಎತ್ತಿನೊಳೆ ಹೋಗ್ತಾ ಇರ್ತಕ್ಕಂಥ ವೇದಿಕೆಯಲ್ಲಿ ನಮಗೆ ಬಿಟ್ಕೊಟ್ರೆ ಏನು ಬರೀ ನೆಲಮಲ ತಾಲೂಕು ಮಾತ್ರ ಚೆನ್ನಾಗಿರಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಸುಮಾರು 10-12 ಲಕ್ಷ ಜನಸಂಖ್ಯೆ ಎಲ್ಲರೂ ಕೂಡ ಸಂತೃಪ್ತ ಜೀವನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದು. ಅದಕ್ಕೇನು ಜಾಸ್ತಿ ರಿಸಿ ತಗೊಳ್ಳೋಂಥ ಅವಶ್ಯಕತೆಯೂ ಕೂಡ ಸರ್ಕಾರದ ಮುಂದೆ ಇಲ್ಲ. ನಮ್ಮಲ್ಲೇ ಕೂಡ 33 ಕಿಲೋಮೀಟ್ರ್ ಅದು ಹಾದೋಗ್ತಾ ಇದೆ. 4-5 ಕಡೆ ಕ್ಯಾಪನ್ನು ಓಪನ್ ಮಾಡಿ ಆ ನೀರು ಬಿಟ್ಟರೆ ಒಂದು TMC ನೀರು ನಾವು ಕೇಳ್ತಾರೆ. ಇಡೀ ಗ್ರಾಮಾಂತರ ಜಿಲ್ಲೆಗೆಲ್ಲ ಕೂಡ ಒಂದು TMC ನೀರು ಮಾತ್ರ ನಾವು ಕೇಳ್ತಾ ಇದ್ದೀವಿ.
ಅದನ್ನು ಮಾಡ್ಕೊಟ್ಟೆ ಕೊಡ್ತಾರೆ ಅಂತಕಂತ ನಂಬಿಕೆಲೂ ಕೂಡ ಇದ್ದೀವಿ, ನಿಮಗೆ ಗೊತ್ತಿರುತ್ತೆ. ಈ ವೇಳೆಯಲ್ಲಿ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ, ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಸುರೇಶ್ ಗೌಡ್ರು, ಮಾಜಿ ಶಾಸಕ ನಾಗರಾಜು, ಹೊಂಬಯ್ಯ, ತಾಲೂಕು ಅಧ್ಯಕ್ಷ ಹೇಮಂತ್, ಉಪಾಧ್ಯಕ್ಷ ಜಗದೀಶ್ ಚೌಧರಿ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಭಾಗವಹಿಸಿದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ಟಿವಿ, ಡಬಸ್ಪೇಟೆ. ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಯವರ ಪೂರ್ವಾಶ್ರಮದ ಪಿತೃಗಳಾದ ಪೂಜ್ಯ ಕಲಮರಹಳ್ಳಿ ಮಹದೇವಪ್ಪನವರ ಅಂತ್ಯ ಸಂಸ್ಕಾರ ಹಾಲುಮತ ಸಂಸ್ಕೃತಿಯಂತೆ ನೆರವೇರಿತು. ಇದೇ ಸಂದರ್ಭದಲ್ಲಿ ಊರಿನ ಬಸವ ಅಂತ್ಯ ಸಂಸ್ಕಾರದ ಆರಂಭದಿಂದ ಮುಕ್ತಾಯದವರೆಗೂ ಹಾಜರಿದ್ದು ಎಲ್ಲರ ಗಮನ ಸೆಳೆಯಿತು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಲಮರಹಳ್ಳಿ ಗ್ರಾಮದಲ್ಲಿ ನೆಲೆಸಿದ್ದ ಮಹಾದೇವಪ್ಪ ಅವರು ಹೃದಯಾಘಾತದಿಂದ ಭಾನುವಾರ ಬೆಂಗಳೂರಿನಲ್ಲಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನೋತ್ಸವ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನಿಸಿದ ದಿನದಂದು ಶಿವೈಕ್ಯರಾಗಿದ್ದರು. ಶ್ರೀಗಳ ತಂದೆಯವರ ಪಾರ್ಥಿವ ಶರೀರವನ್ನು ಕಲಮರಹಳ್ಳಿಗೆ ತಂದು ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ರಂಗನಾಥ ಸ್ವಾಮಿ ದೇವರ ಬಸವ ಅಂತ್ಯ ಸಂಸ್ಕಾರದ ಆರಂಭದಿಂದ ಜೊತೆಯಲ್ಲಿದ್ದು ಮುಕ್ತಾಯವಾಗುವವರೆಗೆ ಹಾಜರಿದ್ದು ವಿಶೇಷವಾಗಿತ್ತು. ಪ್ರಸ್ತುತ ತಿಂತಣಿ ಹಾಗೂ ಬೆಂಗಳೂರು ಹೊಸಕೋಟೆ ಶಾಖಾ ಮಠದ ಪೀಠಾಧಿಪತಿಗಳಾಗಿದ್ದು ರಾಯಚೂರು ಭಾಗದ ಅಪಾರ ಭಕ್ತ ಸಮೂಹ ಭಾಗವಹಿಸಿತು. ಮಹಾದೇವಪ್ಪ ಅವರ ನಿಧನಕ್ಕೆ ರಾಜ್ಯದ ನಾನಾ ಮಠಾಧೀಶರು, ಜನಪ್ರತಿನಿಧಿಗಳು, ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಭಾಗವಹಿಸಿದರು. ಕಾಗಿನೆಲೆ ಕನಕ ಗುರುಪೀಠದ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರು ಮಹಾದೇವಪ್ಪ ಅವರ ದರ್ಶನ ಪಡೆದು ಗೌರವ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮೀಜಿ, ಬಂಧುಗಳು, ಇತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಅಮ್ಮುಗು ಟಿವಿ, ಚಿತ್ರದುರ್ಗ. ತಾನು ಕಡು ಬಡತನದಲ್ಲಿ ಹುಟ್ಟಿ ಬೆಳೆದು ಪರಿಪೂರ್ಣ ವಿದ್ಯೆ ಕಲಿಯದಿದ್ದರೂ ಆ ದೇವರ ಕೃಪೆಯಿಂದ ನಾನು ಆರ್ಥಿಕವಾಗಿ ಸದೃಢನಾಗಿದ್ದು ನನ್ನಂತೆ ಬೇರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು ಅಂತ ಆಲೋಚನೆಯಿಂದ 15,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಪ್ರವೇಶ ಶುಲ್ಕ ಹಾಗೂ ನೋಟ್ ಪುಸ್ತಕಗಳನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿರುವುದಾಗಿ ಅಫ್ನಾ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಡಿ ಬಾಬು ತಿಳಿಸಿದರು. ಇಂದು ಕೋಲಾರ ನಗರದ ವಿವಿಧ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಾನು ನನ್ನ ವ್ಯವಹಾರದಲ್ಲಿ ಬರುವ ಲಾಭದಲ್ಲಿ 25% ಲಾಭಾಂಶವನ್ನು ಸಮಾಜ ಸೇವೆಗೆಂದು ಖರ್ಚು ಮಾಡುತ್ತಿದ್ದೇನೆ ಎಂದರು. ನಾನು ಬಡೂರು ಕುಟುಂಬದ ನಾನು ಬಂದಿರೋನು. ನಾನು ಕಷ್ಟ ಸುಖ ಎಲ್ಲ ನೋಡಿದ್ದೀನಿ. ಒಂದೊಂದು ಟೈಮ್ ಊಟಕ್ಕೆ ಲಾಟ್ರಿ ಹೊಡಿತಾ ಇದ್ದೀವಿ. ಅಂಥ ಕುಟುಂಬದ ಒಂದು ಯುವಕ ದೇವರು ಒಂದು ಒಳ್ಳೆ ಕಷ್ಟಪಟ್ಟು ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀನಿ. ಇದಕ್ಕೆ ಇವಾಗ ನಮ್ಮ ಊರಲ್ಲಿ ಏನಾದರೂ ಒಂದು ಬಡವ್ರಿಗೆ ನಮ್ಮ ಊರ ಜನಕ್ಕೆ ಏನಾದರೂ ಸೇವೆ ಮಾಡೋಣ, ಅವ್ರಿಗೆ ಒಂದು ಕಷ್ಟ ಇರೋದ್ರಿಂದ ಆ ಕಷ್ಟದಿಂದ ಆಚೆ ಬರೋಣ ಅಂತ. ನನ್ನ ಕೈಯಲ್ಲಿ ಏನಾಗುತ್ತೋ, ನನ್ನ ಕಂಪ್ನಿಯಲ್ಲಿ ಏನು ಪ್ರಾಫಿಟ್ ಬರುತ್ತೆ ಆ ಪ್ರಾಫಿಟ್ಟಲ್ಲಿ 25% ಪ್ರಾಫಿಟ್ ತಗೊಂಡು ನಮ್ಮ ಊರಿನವ್ರಿಗೆ, ನಮ್ಮ ಕೋಲಾರ ಕ್ಷೇತ್ರದವ್ರಿಗೆ ಏನೋ ಹೆಲ್ಪ್ ಮಾಡೋಣ ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಕಾಲೇಜಲ್ಲಿ ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಡಿಗ್ರಿ, ಲಾ ಕಾಲೇಜು ಇವ್ರಿಗೆ ಎಲ್ಲ ಒಂದು 15,000 ಎಸ್ಟಿಮೇಟ್ ತಗೊಂಡೆ. ಒಂದು 15,000 ಜನ ಇದರಲ್ಲಿದ್ದಾರೆ. ಅವ್ರಿಗೆಲ್ಲ ಇದು ಈ ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು ಅಲ್ಲಿ ಓದಿರೋರಿಗೆ, ಡಿಗ್ರಿ ಓದಿರೋರಿಗೆ ಫೀಸಸ್ ಏನಿದೆ ಆ ಫೀಸ್ 4,000, 3,000, 4,000, 5,000 ರುಪೀಸ್ ಇದೆ. ಅದು ವರ್ಷ ಫೀಸು. ನಮ್ಮ ಕಂಪನಿಯಿಂದ ಆ ವರ್ಷ ಫೀಸ್ ಕೊಡೋಣ ಅಂತ ಒಂದು ತೀರ್ಮಾನ ತಗೊಂಡು ಇಲ್ಲಿ ಬಂದಿದ್ದೀನಿ. ಒಂದು ಡಾಟಾ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಮುಂದೆ ನೆಕ್ಸ್ಟ್ ಮಂತ್ ಸಿಕ್ಸ್ತ್ 7th ಎಲ್ಲರಿಗೂ ಈ 15,000 ಜನಕ್ಕೆ ಫೀಸ್ ಕಟ್ಟಣ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಸ್ನೇಹಿತ ಗೌಸಿ ಮಾತನಾಡಿ, ಡಿ ಬಾಬುರವರು ಯಾವುದೇ ರಾಜಕೀಯ ಉದ್ದೇಶದಿಂದ ಸಮಾಜ ಸೇವೆ ಮಾಡಲು ಅವರು ಕೋಲಾರಕ್ಕೆ ಬಂದಿಲ್ಲ. ಓದುವ ಮಕ್ಕಳಿಗೆ ಸಹಾಯ ಮಾಡಿದರೆ ಅವರ ಕುಟುಂಬಕ್ಕೆ ಆಸರೆಯಾಗಿರುತ್ತಾರೆ ಎಂಬ ಉದ್ದೇಶದಿಂದ ಬಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗಲು ಹಾಗೂ ಸ್ವಲ್ಪವಾದರೂ ಸಹಾಯವಾಗಲೆಂದು ಈ ರೀತಿಯ ವಿದ್ಯಾದಾನ ಮಾಡುತ್ತಿದ್ದಾರೆ ಎಂದರು. ವಿದ್ಯಾ ಮಕ್ಕಳಿಗೆ ಒಂದು ಸಂತೋಷ ವಿಷಯ. ನಮ್ಮ ಕೆ ಜೆ ಬಾಬು ನಾಯಕರು ಅವ್ರು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ಅವ್ರಿಗೆ ಒಂದು ಆಸೆ ಇತ್ತು, ಯಾಕಂದರೆ ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ ಅವ್ರ ಜೀವನದಲ್ಲಿ. ಅದಕ್ಕೆ ಅವ್ರಿಗೆ ಯಾವತ್ತೂ ಯಾವ ಕಾರಣಕ್ಕೂ ವಿದ್ಯಾಭ್ಯಾಸ ಬೇಕಿತ್ತು. ಇವತ್ತು ಬೆಳೆದಿರೋ ಮಟ್ಟಕ್ಕೆ ಅವ್ರಿಗೆ ಅದಕ್ಕೆ ಅವ್ರಿಗೆ ಒಂದು ಮನಸ್ಸಲ್ಲಿ ಒಂದು ಪ್ರೀತಿ ಬಂತು. ಫಸ್ಟು ನಾನು ವಿದ್ಯಾ ಮಕ್ಕಳಿಗೆ, ಅವರು ಓದ್ತವ್ರೆ ಬಡವ್ರ ಮಕ್ಕಳು ಗೌರ್ಮೆಂಟ್ ಕಾಲೇಜಲ್ಲಿ, ಅವ್ರಿಗೆ ನಾನು ಸ್ಕಾಲರ್ಶಿಪ್ ಕೊಡಬೇಕು. 15,000 ಮಕ್ಕಳಿಗೆ ಕೋಲಾರ ತಾಲೂಕಿನಲ್ಲಿ ಯಾರು ಅಸೆಂಬ್ಲಿನಲ್ಲಿದ್ದಾರೆ
ಅವ್ರಿಗೆ ನಾನು 1500 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಅವ್ರಿಗೆ ಎನ್ಕರೇಜ್ ಮಾಡಬೇಕಂತ ಅವರು ಒಂದು ಆಸೆ ಬಂತು ಅವ್ರಿಗೆ ಅದಕ್ಕೆ ಇವತ್ತು ಅವರು ಒಂದು ವಾರದಿಂದ ಸರ್ವೆ ಮಾಡ್ತಾರೆ ಇಲ್ಲ ಗೌರ್ಮೆಂಟ್ ಕಾಲೇಜ್ ಕೋಲಾರ ಕಾಲೇಜ್ ಮಾಡಿ ಮಕ್ಕಳದು ಡೇಟಾ ಕಲೆಕ್ಟ್ ಮಾಡ್ತಾರೆ ಈ ವೇಳೆ ಮುಸ್ಲಿಂ ಜನಾಂಗದ ಮುಖಂಡರಾದ ಸಫೀರ್ ಅಹಮದ್ ಒರ್ತೂರು ಬಣದ ಮುಖಂಡ ಭಾಯಿಜಾನ್ ಇಕ್ಬಾಲ್ ಯೂನುಸ್ ಅಫ್ಸರ್ ಖಾನ್ ಮುಂತಾದವರು ಉಪಸ್ಥಿತರಿದ್ದರು ಎಸ್ ಲಕ್ಷ್ಮೀಪತಿ ಅಮ್ಮುಗು ಟಿವಿ ಕೋಲಾರ ಭಾರತೀಯ ರೆಡ್ ಕ್ರಾಸ್ ಚಿಕ್ಕಬಳ್ಳಾಪುರ ಘಟಕ ಕೊರೋನಾ ಹರಡುವ ಭೀತಿಯಲ್ಲೂ ಅಭಿವೃದ್ಧಿಯತ್ತ ಹೆಜ್ಜೆ ಇಡ್ತಾ ಇದೆ ಈಗ ಸಂಗ್ರಹವಾಗುತ್ತಿರುವ ರಕ್ತ ಸಂಗ್ರಹದ ಜೊತೆಗೆ ಮತ್ತೊಂದು ಉಗ್ರಾಣ ಹೆಚ್ಚುವರಿಯಾಗಿ ನಿರ್ಮಾಣ ಮಾಡಲಾಗಿದೆ ಅದನ್ನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡಿದರು ಇದೇ ವೇಳೆ ಚಿಕ್ಕಬಳ್ಳಾಪುರ ಘಟಕದ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿಗಳ ನೆರವು ನೀಡುವುದಾಗಿ ಭರವಸೆ ನೀಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯನ್ನು ಈಗ ಸಂಪೂರ್ಣ ಕಂಪ್ಯೂಟರೀಕರಣಗೊಳಿಸಲಾಗಿದೆ ಹಿಂದೆ ಸಂಗ್ರಹವಾಗುತ್ತಿದ್ದ ರಕ್ತದ ಉಗ್ರಹಣದ ಜೊತೆಗೆ ಮತ್ತೊಂದನ್ನು ಹೆಚ್ಚುವರಿಯಾಗಿ ನಿರ್ಮಾಣ ಮಾಡಲಾಗಿದೆ ಅದನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟನೆ ಮಾಡಿದರು ರಕ್ತ ನಿಧಿ ಕೇಂದ್ರದ ಬದಲಾವಣೆ ವಿವರಗಳನ್ನು ಖಜಾಂಚಿ ಎಂ ಜೈರಾಮ್ರಿಂದ ಪಡೆದರು ಸಂಸ್ಥೆ ತಯಾರಿಸಿದ್ದ ನೂತನ ಕಟ್ಟಡದ ನಕ್ಷೆ ವೀಕ್ಷಣೆ ಮಾಡಿದರು ನಂತರ ಆರೋಗ್ಯ ಇಲಾಖೆಯಿಂದ 1 ಕೋಟಿ ರೂಪಾಯಿಗಳ ಅನುದಾನ ನೀಡುವಂತೆ ಸ್ಥಳದಲ್ಲಿಯೇ ಇಲಾಖೆ ಆಯುಕ್ತರಿಗೆ ದೂರವಾಣಿ ಮೂಲಕವೇ ಹೇಳಿದರು ಈ ವೇಳೆ ರೆಡ್ ಕ್ರಾಸ್ ಶಾಖಾ ಅಧ್ಯಕ್ಷರು ಜಿಲ್ಲಾಧಿಕಾರಿ ಆರ್ಲತಾ ನಗರಸಭಾಧ್ಯಕ್ಷ ಆನಂದ ಬಾಬುರೆಡ್ಡಿ ರೆಡ್ ಕ್ರಾಸ್ ಉಪಾಧ್ಯಕ್ಷ ಕೋಡಿರಂಗಪ್ಪ ಜೈನ್ ಆಸ್ಪತ್ರೆ ಆಡಳಿತಾಧಿಕಾರಿ ಉತ್ತಮ್ ಚಂದ್ ಜೈನ್ ಡಾಕ್ಟರ್ ಕೆಪಿ ಶ್ರೀನಿವಾಸಮೂರ್ತಿ ಹಾಜರಿದ್ದರು ಎನ್ ಸತೀಶ್ ಅಮ್ಮುಗು ಟಿವಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕಿನ ಉಲವಾಡಿ ಗ್ರಾಮದ ಸರ್ವೆ ನಂಬರ್ 388ರಲ್ಲಿ 0.20 ಗುಂಟೆ ಜಮೀನು ಇದ್ದು ನ್ಯಾಯಾಲಯದಲ್ಲಿ ಆದೇಶವಾಗಿದೆ ವಿಳಂಬ ಮಾಡಿ ದಾನಪತ್ರದಂತೆ ಖಾತೆ ಮಾಡಿದ ಅಧಿಕಾರಿಗಳನ್ನು ಅಮಾನತು ಮಾಡಿ ಅಕ್ರಮವಾಗಿ ಮಾಡಿರುವ ಖಾತೆಯನ್ನು ಶೀಘ್ರದಲ್ಲೇ ರದ್ದುಪಡಿಸಬೇಕು ಅಂತ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳು ನಗರ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ತಾಲೂಕಿನ ಊಲವಾಡಿ ಗ್ರಾಮದ ಸರ್ವೆ ನಂಬರ್ 388ರಲ್ಲಿ 20 ಗುಂಟೆ ಜಮೀನು 1980ರಲ್ಲಿ ಮಂಜೂರಾಗಿದ್ದು ಖಾತೆ ಸಹ ಆಗಿರುತ್ತದೆ ಆದರೆ ಜೆ ವೆಂಕಟರಾಯಪ್ಪನವರಿಗೆ ಎಕೆ ನಾರಾಯಣಪ್ಪರವರಿಂದ ಇದೇ ಗ್ರಾಮದ ಸರ್ವೆ ನಂಬರ್ 408ರಲ್ಲಿ 35 ಗುಂಟೆ ಜಮೀನು 1990ನೇ ಇಸ್ವಿಯಲ್ಲಿ ವಿಲ್ ಪತ್ರವಾಗಿರುತ್ತದೆ ವಿಲ್ ಪತ್ರದಂತೆ ಸರ್ವೆ ನಂಬರ್ 408ರಲ್ಲಿ 35 ಗುಂಟೆ ವೆಂಕಟರಾಯಪ್ಪರಿಗೆ ಖಾತೆಯಾಗಿರುತ್ತೆ ಮುಟೇಷನ್ನಲ್ಲಿ 408 ನಮೂದು ಮಾಡಿ ನಂತರ ಸರ್ವೆ ನಂಬರ್ 408ನ ಬ್ರಾಕೆಟ್ ಹಾಕಿ ಸರ್ವೆ ನಂಬರ್ 388ನ ನಮೂದಿಸಿರುತ್ತಾರೆ ಸರ್ವೆ ನಂಬರ್ 338ರಲ್ಲಿ ಏಕನಾಥಪ್ಪ ಕುಂಗಪ್ಪ ಎಂಬುವರಿಗೆ ಮಂಜೂರಾಗಿದೆ ಇದರಲ್ಲಿ ಯಂತ್ರಪ್ಪ ಎಂಬುವರು ಸರ್ವೆ ನಂಬರ್ 408ರಲ್ಲಿ 35 ಗಂಟೆ ಲೀವ್ ಮಾಡಿಬಿಟ್ಟು ಆ ವೀಲ್ ಪತ್ರ ಸರ್ವೆ ನಂಬರ್ 4ರಲ್ಲಿ ಖಾತೆ ಕೂತ್ಕೊಂಡಿದೆ ಮತ್ತು ಅದನ್ನು ಬ್ರಾಕೆಟ್ ಆಗಿ 388ಗೆ ಖಾತೆ ಮಾಡಿದ್ದಾರೆ ವೀಲ್ ಪತ್ರ ಕಂಟು ಇದು ಅದನ್ನು ಟ್ಯಾಲಿ ಮಾಡಿ ನಾವು ತಾವು ತಹಸೀಲ್ದಾರ ಹತ್ರ ಅಪೀಲ್ ಮಾಡಿದ್ವಿ ಅಪೀಲ್ ಮಾಡಿದಾಗ ತಹಸೀಲ್ದಾರವರು ಅದಕ್ಕೆ ಸ್ಪಾಟಿಂದ ಹಾಜರು ಮಾಡಿ ಅಧಿಕಾರಿಗಳು ಇವ್ರಿಗೂ ಅವ್ರಿಗೂ ಡಿಫ್ರೆನ್ಸ್ ಇದೆ ವೀಲ್ ಪತ್ರ ಕಂಟೆ ಖಾತೆಗೂ ಸ್ಪಂದನೆ ಇಲ್ಲ ಅದಕ್ಕೋಸ್ಕರ ಇವರು ಸ್ವಾಧೀನ ಬಿಟ್ಕೊಡ್ಬೇಕು ಅವರು ಅವ್ರಿಗೆ ಗೊತ್ತಿರೋ ಖಾತೆ ಇದೆ ಅಂತ ಹೇಳಿ ನಮಗೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಆದೇಶದ ಪ್ರಕಾರ ನಮಗೆ ರಕ್ಷಣೆ ಕೊಟ್ಟು ಸ್ವಾಧೀನ ಬಿಟ್ಟರು ಆಮೇಲೆ ಇವರು ಶೂಲ್ ಕೋರ್ಟ್ಗೋದ್ರು ವೆಂಕಟಾಯಪ್ಪ ಎಂಬುವರು ಶೂಲ್ ಕೋರ್ಟ್ಗೆ ಹೋದ್ಮೇಲೆ ಶೂಲ್ ಕೋರ್ಟಲ್ಲಿ ಅವ್ರು ದಾಖಲ ವೀಲ್ ಪತ್ರ ರದ್ದಾಯಿತು ರದ್ದಾದಮೇಲೆ ನಾವು ಶೂಲ್ ಆದೇಶದ ಪ್ರಕಾರ ನಮಗೆ ಖಾತೆ ಮಾಡ್ಕೊಂಡು ಅಂತೇಳಿ ಅರ್ಜೆಂಟಲ್ಲಿ ನಾವು ಅರ್ಜಿ ಹಾಕಿದ್ವಿ ಆ ಅರ್ಜಿ ಫೈಲನ್ನು ಅವರು ವಿಳಂಬ ಮಾಡಿಬಿಟ್ಟು ಅವರು ಅಧಿಕಾರಿಗಳಿಗೆ ಮೂರ್ತಿ ಎಂಬುವರು ಅಧಿಕಾರಿಗಳಿಗೆ ಕೊಟ್ಟಿರೋದಿಲ್ಲ ಆವಾಗ ಇವರು ಖಾತೆದಾರಿಬಿಟ್ಟು ಆ ಖಾತೆ ಪಾಳಿ ತಗೊಂಡೋಗಿ ಮಂಗಳಾದ ಸುಗುಣಮ್ಮ ವಿಶ್ವನಾಥ್ ಎಂಬುವರಿಗೆ ದಾನಪತ್ರ ಮಾಡಿಕೊಟ್ರು ದಾನ ಮಾಡಿದ ತಕ್ಷಣ ಇವರಿಗೆ ಖಾತೆ ಆಯಿತು ಸುಗುಣಮ್ಮ ಎಂಬುವರು ಆವಾಗ ನಾವು ನೋಡಿಕೊಂಡು ನಮಗೆ ಕೋರ್ಟ್ ಆದೇಶದ ಪ್ರಕಾರ ಆಗಿರುವಲ್ಲ ಅವ್ರಿಗೆ ಹೆಂಗಾಯಿತು ಅಂತೇಳಿ ತನಿಖೆ ಮಾಡಿದ್ವಿ ದಾಖಲೆ ಎಲ್ಲ ತಗೊಂಡು ಹೋದ್ಮೇಲೆ ಅವ್ರಿಗೆ ಆಗಿದೆ ನಮಗಾಗಿಲ್ಲ ಕೋರ್ಟ್ ಆದೇಶದ ಪ್ರಕಾರ ನಮ್ಗೆ ಯಾಕೆ ಆಗಿಲ್ಲ ಅಂತ ಕೇಳಿದ್ದಕ್ಕೆ ಶಿವರು ಏಜಿ ಹತ್ರ ಹೋಗಿ ಅಂತ ಹೇಳ್ತಾ ಇದ್ದೆ ಇವರು ಅಧಿಕಾರಿಗಳು ನ್ಯಾಯಾಲಯದ ಪ್ರಕಾರ ಆದೇಶದನ್ನು ವಿಳಂಬ ಮಾಡಿ ಸೋತಿರೋವ್ರಿಗೆ ಆದೇಶ ಆಗದೇ ಇರೋವ್ರಿಗೆ ಖಾತೆ ಮಾಡಿರೋದನ್ನ ಕೂಡಲೇ ಅಮಾನತು ಕೊಡಬೇಕು ಮಾಡಬೇಕಂತ
ಅಕ್ರಮವಾಗಿ ನಮೂದಿಸಿರುವ ಸರ್ವೆ ನಂಬರ್ 388 ಖಾತೆಯನ್ನು ರದ್ದುಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಉಪವಿಭಾಗಾಧಿಕಾರಿಗಳಿಗೂ ಸಹ ದೂರನ್ನು ಸಲ್ಲಿಸಿದರೂ ಕೂಡ ಏನೂ ಪ್ರಯೋಜನವಾಗಲಿಲ್ಲ ಅಂತ ಅಂಬೇಡ್ಕರ್ ಸೇನೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಪಿಳ್ಳ ಆಂಜಿನಪ್ಪ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಕ್ರಮವಾಗಿ ಅಧಿಕಾರಿಗಳನ್ನು ತಪ್ಪುದಾರಿಗೆ ತಂದು ವಂಚನೆ ಮಾಡಿ ದಾನಪತ್ರ ಮಾಡಿಕೊಂಡಿರುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅಕ್ರಮವಾಗಿ ಮಾಡಿರುವ ಖಾತೆಯನ್ನು ರದ್ದುಪಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಗಳನ್ನು ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಪಿಳ್ಳಾಂಜನಪ್ಪ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು ಗೋಲಾಡಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ವೆಂಕಟಣ್ಣಪ್ಪ ಕುಟುಂಬಕ್ಕೆ ತುಂಬ ಅನ್ಯಾಯ ಆಗಿದೆ. ಅಕ್ರಮವಾಗಿ ಎಸಿ ಕೋರ್ಟ್ ಆದೇಶ ಆಗಿದೆ, ಡಿ ಸಿ ಇದು ಸಿವಿಲ್ ಕೋರ್ಟಲ್ಲಿ ಇವ್ರಿಗೆ ಆದೇಶ ಆಗಿದೆ, ಎಲ್ಲ ಆದೇಶ ಆಗಿದ್ರು ಕೂಡ ಇವ್ರ ಹೆಸರಲ್ಲೇ ಖಾತೆ ಬರ್ತಾ ಇದ್ರು ಕೂಡ ಅಕ್ರಮವಾಗಿ ಇರ್ತಕ್ಕಂಥ ಅಧಿಕಾರಿಗಳು ಅಕ್ರಮ ಮಾಡಿ ತೊಂದರೆ ಮಾಡಿ ಬೇರೆಯವ್ರಿಗೆ ವರ್ಗಾವಣೆ ಮಾಡಿ ಅಕ್ರಮವಾಗಿ ಖಾತೆ ಮಾಡಿದ್ದಾರೆ. ಕೂಡಲೇ ಇದು ಎತ್ತೆತ್ಕೊಂಡು ಕ್ರಮ ತಗೊಂಡು ಅವ್ರನ್ನ ಕ್ರಿಮಿನಲ್ ಕೇಸ್ ದಾವೆ ಮಾಡಬೇಕು, ಅವ್ರ ಅರೆಸ್ಟ್ ಮಾಡಬೇಕು. ಏನು ಎ ಸಿ ಆರ್ಡ್ರು ಆದೇಶ ಆಗಿರ್ತಕ್ಕಂಥ ವ್ಯಕ್ತಿಗೆ ನ್ಯಾಯ ಕೊಡಬೇಕಂತ ವ್ಯಕ್ತಿಗೆ ಮೋಸ ಮಾಡಿದ್ದಾರೆ. ಇದು ಕೂಡಲೇ ಎತ್ತೆತ್ಕೊಂಡು ಈ ಸಂದರ್ಭದಲ್ಲಿ ಕದ್ರಪ್ಪ, ಗೋಪಾಲಪ್ಪ, ರವಿಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮುಗು ಟಿವಿ, ಚಿಂತಾಮಣಿ. ಸಾಧಿಸಬೇಕೆನ್ನುವ ಛಲ ಇರುವವರು ಯಾವತ್ತೂ ಉನ್ನತ ಮಟ್ಟದ ಗುರಿ ಹೊಂದಿರಬೇಕು. ಹಾಗಿದ್ದಾಗ ಮಾತ್ರ ಅದರ ನಂತರದ ಸ್ಥಾನವಾದರೂ ಸಿಗುವ ಅವಕಾಶಗಳಿರುತ್ತವೆ. ಗುರಿಯೇ ಇಲ್ಲದ ದಾರಿ ಏನೇನೂ ಸಾಧಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಕೆಲಸ ಯಾವುದಾದರೂ ಬೇಡ ಎನ್ನಬೇಡಿ. ಸೇರಿಕೊಂಡ ನಂತರ ನಿಮ್ಮ ಬುದ್ಧಿವಂತಿಕೆ ಚಟುವಟಿಕೆ ನಿಮ್ಮನ್ನು ಉನ್ನತ ಹುದ್ದೆಗಳಿಗೆ ಸಹಾಯವಾಗಬಲ್ಲದು ಅಂತ ತಹಶೀಲ್ದಾರ್ ಅಭಿಪ್ರಾಯಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದ ವಿಷ್ಣುಪ್ರಿಯ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿತ್ತು. ಉದ್ಯೋಗ ಮೇಳದಲ್ಲಿ 8 ಕಾರ್ಪೊರೇಟ್ ಕಂಪನಿಗಳು ಪಾಲ್ಗೊಂಡಿದ್ದವು. ಜಿಲ್ಲೆಯ ವಿವಿಧ ಕಾಲೇಜುಗಳಲ್ಲಿ ಅಂತಿಮ ಪದವಿ ಅಭ್ಯಾಸ ಮಾಡುತ್ತಿರುವವರು, ಪದವಿ ಮುಗಿಸಿರುವ ವಿದ್ಯಾರ್ಥಿಗಳು ಮೇಳದಲ್ಲಿ ಉದ್ಯೋಗವನ್ನರಿಸಿ ಬಂದಿದ್ದರು. ಮೇಳ ಉದ್ಘಾಟನೆ ಮಾಡಿದ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ, ನಿರುದ್ಯೋಗ ಯುವಕರು, ಉದ್ಯೋಗವನ್ನು ಹುಡುಕುತ್ತಿರುವ ಯುವಕರು ತಾವು ಎಷ್ಟೇ ಓದಿದರೂ ಆ ಓದಿಗೆ ತಕ್ಕುದಾದ ಉದ್ಯೋಗ ಮತ್ತು ವೇತನ ಸಿಗುವವರೆಗೂ ಕಾಲಹರಣ ಮಾಡುವುದು ಬೇಡ. ಸದ್ಯಕ್ಕೆ ಸಣ್ಣ ಉದ್ಯೋಗವೆನಿಸಿದರೂ ಸೇರಿಕೊಳ್ಳಿ, ಅಲ್ಲಿಯೇ ನಿಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿ ಎಂದರು. ಮ್ಯಾನೇಜ್ಮೆಂಟ್ ಇರಬಹುದು ಎಲ್ಲ ಕಡೆ, ಅಂಡ್ ಮೋಸ್ಟ್ ಆಫ್ ದ ಸಾಫ್ಟ್ವೇರ್ ವಿ ಯೂಸ್ ಇನ್ ಕರ್ನಾಟಕ ಆರ್ ಬಿಲ್ಟ್ ಇನ್ ಕನ್ನಡ ಓನ್ಲಿ. ಸೊ ನಾವು ಯುನಿಕೋಡ್ ಅಲ್ಲೇ ಅದನ್ನ ಮಾಡ್ತೇವೆ. ಆದ್ರಿಂದ ಇಟ್ ಈಸ್ ನಾಟ್ ದಟ್ ನಮಗೆ ಇದು ಇಂಗ್ಲಿಷ್ ಗೊತ್ತಿಲ್ಲ ಅಂತ ಇರ್ಬೋದು ಅಥವಾ ಹಿಂದಿ ಗೊತ್ತಿಲ್ಲ ಅಂತ ಇರ್ಬೋದು, ಬಟ್ ಕನ್ನಡದ ಮೇಲೆ ಒಂದು ಸ್ವಲ್ಪ ಅಭಿಮಾನ ಅಷ್ಟೇ. ಸೊ ಐ ಹ್ಯಾವ್ ಬೀನ್ ಥ್ರೂ ಔಟ್ ಇಂಡಿಯಾ, ಆದ್ದರಿಂದ ನನಗೆ ಹಿಂದಿನೂ ಗೊತ್ತು. ನವೋದಯ ವಿದ್ಯಾಲಯದಲ್ಲಿ ಓದಿದ್ದೆ, ಆದ್ದರಿಂದ ಸ್ವಲ್ಪ ಹಿಂದಿ ನಮಗೊಂದು ಲ್ಯಾಂಗ್ವೇಜ್ ಆಗಿ ಅಲ್ಲಿ ಇರೋದ್ರಿಂದ ಹಿಂದಿನೂ ಗೊತ್ತು, ಇಂಗ್ಲೀಷು ಇಟ್ಸ್ ಓಕೆ, ಎನಿ ಡೇ ಟು ಡೇ ಅಲ್ಲಿ ಬೇಕೇ ಬೇಕಾಗತ್ತೆ. ನಾವು ಇಂಗ್ಲೀಷನ್ನು ಕಲಿಯೋಣ, ಬಟ್ ಅದರ ದಾಸರಾಗೋದು ಬೇಡ. ಕೆಲವು ಕಡೆ ನಮಗೆ ಇಂಪ್ರೆಷನ್ ಇರುತ್ತೆ, ನಾವು ಇಂಗ್ಲೀಷಲ್ಲಿ ಮಾತಾಡಿದ್ರೇ ದೊಡ್ಡ ಮನುಷ್ಯರು ಅಥವಾ ಇಂಗ್ಲೀಷು ಬಂದ್ರೇ ಇವನೊಂದು ಏನೋ ಸಾಧನೆ ಮಾಡಿದಾಗೆ ಅಂತ ಹೇಳ್ಬಿಟ್ಟು. ದಟ್ ಈಸ್ ನಾಟ್ ಟ್ರೂ. ಇವತ್ತು ಐ ಎ ಎಸ್ಸಲ್ಲಿ ಹೈಯೆಸ್ಟ್ ಸಿಲೆಕ್ಷನ್ ಏನಾಗ್ತಾ ಇದೆ ಕರ್ನಾಟಕದಿಂದ, ಅವರು ಮ್ಯಾಕ್ಸಿಮಮ್ ಯಾರು ಕನ್ನಡ ಮೀಡಿಯಮಲ್ಲಿ ಬರೀತಾ ಇದ್ದಾರೆ ಅವರೇ ಸಿಲೆಕ್ಷನ್ ಆಗ್ತಾ ಇದೆ. ಆದ್ದರಿಂದ ಏನು ನಿಮ್ಮದು ರಿಯಾಲಿಟಿ ಇದೆ, ನಿಮ್ಮದು ನ್ಯಾಚುರಾಲಿಟಿ ಇದೆ, ಅದನ್ನು ನೀವು ಕಾದ್ಕೊಂಡು ಹೋಗಬೇಕು. ಸೊ ನೀವೆಲ್ಲ ಆಲ್ರೆಡಿ ಈಗ ಯು ಆರ್ ಇನ್ ಅ ಮೇಜರ್ ಫೇಸ್ ಆಫ್ ಯುವರ್ ಲೈಫು, ಎಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ನೀವು ಕಲ್ತಿದ್ದೇನು ಮತ್ತು ನೀವು ಏನು ಕೆಲಸ ಮಾಡ್ತೀರಿ ಅದ್ರ ಮಧ್ಯೆ ಇದೊಂದು ಲಿಂಕ್. ಅಂದರೆ ಕಲ್ತಾಗ ನೀವು 98% ಸ್ಕೋರ್ ಮಾಡಿರ್ಬೋದು, ಬಟ್ ಇಟ್ ಡಸಂಟ್ ಗ್ಯಾರಂಟಿ ಯು ಸಕ್ಸಸ್ ಇನ್ ಯುವರ್ ಲೈಫ್ ಅಥವಾ ನಿಮ್ಮ ಪ್ರೊಫೆಷನಲ್ಲಿ ನಿಮಗೆ ಸಕ್ಸಸ್ ಅನ್ನೋ ಅದು ಗ್ಯಾರಂಟಿ ಮಾಡೋದಿಲ್ಲ. ವಿಷ್ಣುಪ್ರಿಯ ಕಾಲೇಜು ಅಧ್ಯಕ್ಷ ರಾಮಚಂದ್ರ ರೆಡ್ಡಿ ಮಾತನಾಡಿ, ಕಳೆದ 10-15 ವರ್ಷಗಳ ಕಾಲ ಓದಿ MBA, BBM ಡಿಗ್ರಿ, PUC ಅಭ್ಯಾಸ ಮಾಡಿಕೊಂಡಿರುವ ನಿರುದ್ಯೋಗ ಯುವಕರಿಗೆ ಈ ರೀತಿಯ ಮೇಳಗಳು ಉಪಯೋಗವಾಗಲಿವೆ. ಸಂದರ್ಶನಕ್ಕೆ ಹಾಜರಾದ ಎಲ್ಲರಿಗೂ ಆಯ್ಕೆ ಅವಕಾಶ ಸಿಗಲಿ, ಸಿಕ್ಕ ಸುವರ್ಣ ಅವಕಾಶವನ್ನು ಬಳಸಿಕೊಂಡು ಇನ್ನಷ್ಟು ಉನ್ನತ ಸ್ಥಾನಗಳಿಗೆ ಬೆಳೆಯಿರಿ ಎಂದರು. ಬಹುಶಃ ಅವರಿಗೆ ಆ ಒಂದು ಡೇಟಲ್ಲಿ ಹುಟ್ಟಿದ್ದಕ್ಕೆ ಅವರಿಗೆ ಆ ತಂದೆ ತಾಯಿಗಳಿಂದ ಒಂದು ಪ್ರೇರೇಪಣೆ ಅವರಿಗೆ ರಕ್ಷಕವಾಗಿ ಬಂದ ಗೊತ್ತಿಲ್ಲ. ನಾನು ಆಫೀಸಲ್ಲಿ ನೋಡಿದಾಗ ಅವರು ತುಂಬ ಆನೆಸ್ಟ್,
ತುಂಬಾ ಸ್ಟ್ರಿಕ್ಟ್ ಓಪನ್ ಆಗಿ ಹೇಳ್ತಾರೆ ನೀವು ಆಗಿದ್ರೆ ಒಪ್ಕೊಳ್ಳಿ ಇಲ್ಲ ಅದಿಲ್ಲ ಬರಿ ನನ್ನ ಕೈಲಾದ್ರೂ ಮಾಡ್ತೀನಿ ರೂಲ್ಸ್ ಪ್ರಕಾರ ಮಾಡ್ತಿಲ್ಲ ಮಾಡಿಲ್ಲ ಅಂತ ಓಪನ್ ಆಗಿ ಹೇಳ್ಬಿಡ್ತಾರೆ ಅಷ್ಟು ಡೇರ್ ಡೆವಲ್ ನೇಚರ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲಿನರಿ ಮ್ಯಾನ್ ಈ ಥರ ವ್ಯಕ್ತಿಗಳನ್ನು ನಾವು ನಮ್ಮ ತಾಲೂಕು ಆಫೀಸರ್ ಕೇಳಬೇಕು ನೋಡಬೇಕು ಅಂತ ಭಾಳ ಖುಷಿಯಾಗುತ್ತೆ ಎಲ್ಲಾದ್ರೂ ಹೋದ್ರೆ ಏನು ಆಫೀಸರ್ ಕೆಲಸನೇ ಆಗಲ್ಲ ಆಫೀಸರ್ ಕೆಲಸನೇ ಆಗಲ್ಲ ಫೈಲ್ ಎಲ್ಲ ಪೆಂಡಿಂಗ್ ಇರುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನೋಡಿ ನಮ್ಮ ತಹಸೀಲ್ದಾರ್ ಸಾಹೇಬರು ಕ್ಲರ್ಕ್ ಟೇಬಲ್ಗೂ ಕೆಲಸ ಮಾಡಿಸ್ತಾರೆ ಬೇರೆ ನಾನು ಈ ಥರ ಯಾರನ್ನೂ ನೋಡಿರಲ್ಲ ಆದರೆ ಅವ್ರಿಗೆ ಬೇಕಾದ ಕೆಲಸ ಇರುತ್ತೆ ಒಬ್ಬ ಮ್ಯಾಜಿಸ್ಟ್ರೇಟ್ ಆಗಿ ಅಷ್ಟು ಕೆಲಸ ಇರುತ್ತೆ ಆದ್ರೂ ಟೇಬಲ್ಗೆ ಹೋಗಿ ಕೆಲಸ ಮಾಡ್ತಾರೆ ಆ ಥರ ಆ ಒಂದು ನಮ್ಮ ಸಾರ್ ಒಪ್ಕೊಂಡಿದ್ದ ಬಹಳ ಖುಷಿಯಾಯಿತು ನನಗೆ ನೀವು ನಾಳೆ ದಿವಸ ಇದೇ ಥರ ಇರಬೇಕು ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಕರ್ತವ್ಯವೇ ದೇವರು ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಸಾರ್ ನಾನು ಹೇಳಬೇಕಾಗುತ್ತಿಲ್ಲ ಎಲ್ಲ ಇವರು ಹೇಳಿದ್ದಾರೆ ನೀವೆಷ್ಟು ವೇದಿಕೆಯಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಲಕ್ಷ್ಮಣ್ ಬ್ರಹ್ಮಚಾರಿ ಇತರರು ಉಪಸ್ಥಿತರಿದ್ದರು ಎನ್ ಸತೀಶ್ ಅಮೋಘ ಟಿವಿ ಚಿಕ್ಕಬಳ್ಳಾಪುರ ರಾಜ್ಯದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ತೀರಾ ಹಿಂದುಳಿದ ಸಮಾಜಗಳಲ್ಲಿ ಕ್ಷೌರಿಕ ವೃತ್ತಿಯನ್ನು ಮಾಡುತ್ತಿರುವ ಸವಿತಾ ಸಮಾಜವೂ ಒಂದು ಸರ್ಕಾರದಿಂದ ಯಾವುದೇ ಹೆಚ್ಚಿನ ಹಾಗೂ ನಿರ್ದಿಷ್ಟ ಸೌಲಭ್ಯಗಳು ನಮ್ಮ ಸಮಾಜಕ್ಕೆ ಇರೋದಿಲ್ಲ ನಮ್ಮ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡಿಸೋದಕ್ಕೆ ಆಗದೆ ಹಿಂದುಳಿದ ಸಮುದಾಯವಾಗಿಯೇ ಸವಿತಾ ಸಮಾಜವನ್ನು ಹೀನಾಯವಾಗಿ ಕಾಣುತ್ತಾ ಇದ್ದಾರೆ ಸವಿತಾ ಸಮಾಜದ ಅಧ್ಯಕ್ಷರಾದ ಬಿ ಶ್ರೀನಿವಾಸಲು ತಮ್ಮ ನೋವನ್ನು ಹೊರಹಾಕಿದರು ದೇವರ ಸೃಷ್ಟಿ ಮಾನವ ಕ್ಷೌರಿಕನ ಸೃಷ್ಟಿ ಸುಂದರ ಮಾನವ ಅನ್ನೋದನ್ನು ಮರೆತು ನಮ್ಮ ಸಮಾಜದವರನ್ನ ಅಸ್ಪೃಶ್ಯತೆ ಮನೋಭಾವದಿಂದ ಕಾಣುವುದು ಸರಿಯಲ್ಲ ನಮ್ಮ ಸಮಾಜದವರಿಗೆ ಅಂಗಡಿ ಮನೆಗಳನ್ನು ಬಾಡಿಗೆ ಕೊಡಲು ನಿರಾಕರಿಸುತ್ತಿರುವುದರಿಂದ ನಮ್ಮ ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಕುಂಠಿತಗೊಂಡಿರುತ್ತದೆ ಎಂದರು ಅರ್ಜಿಯನ್ನು ಕೊಟ್ಟಿದ್ದೀವಿ ನಮ್ಮ ಸ್ವಂತ ಕಾರಣಗಳು ಏನಂದರೆ ನಮ್ಮ ಕೀಳು ಮಟ್ಟದಲ್ಲಿ ಮಾತಾಡ್ತಾರೆ ಎಲ್ಲ ಜನಾಂಗ ಎಲ್ಲೆಲ್ಲಿ ನೋಡಿದ್ರು ಅಜಾಮ ಅಜಾಮ ಅನ್ನೋದು ಭಾಳ ಉಪಯೋಗಿಸಿಕೊಂಡು ನಮ್ಮನ್ನು ಕೀಳು ಮಟ್ಟದಲ್ಲಿ ಮಾತಾಡುವಂಥ ಜನ ಇದ್ದಾರೆ ಯಾವುದೇ ಕಾರಣಕ್ಕೂ ಚಿಂತಾಮಣಿಯಲ್ಲಿ ನಮ್ಮ ಟೌನಲ್ಲಿ ಅಲ್ಲೇ ಅಂಗಡಿಗಳು ಕೇಳಿದ್ರು ಮನೆಗಳು ಕೇಳಿದ್ರು ನಮ್ಮ ಜಾತಿ ಬಗ್ಗೆ ಕೇಳಿಕೊಂಡು ನಮ್ಮನ್ನು ಹೀನವಾಗಿ ಮಾತಾಡ್ತಾರೆ ಈ ಸಮಸ್ಯೆಗಳಿಗೆ ಪರಿಹಾರ ಮಾಡಬೇಕು ಅಂತ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಇವತ್ತು ಒಂದು ನಾವು ಅರ್ಜಿಯನ್ನು ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಅಧ್ಯಕ್ಷರಾದ ಬಿ ಶ್ರೀನಿವಾಸುಲು, ಖಜಾಂಚಿ ಕೆವಿ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ಗೌರವ ಅಧ್ಯಕ್ಷರಾದ ವೆಂಕಟೇಶಪ್ಪ, ಉಪಾಧ್ಯಕ್ಷರಾದ ಅಶ್ವಥಪ್ಪ, ಸಿಎಸ್ ಶಬರೀಶ್, ಕೆ ಮಂಜುನಾಥ್ ಇತರರು ಪಾಲ್ಗೊಂಡಿದ್ದರು. ವೆಂಕಟಾಚಲಪತಿ, ಅಮುಗು ಟಿವಿ, ಚಿಂತಾಮಣಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಮುದಾಯಕ್ಕೆ ಸಮುದಾಯದ ಅಭಿವೃದ್ಧಿಗೆ ಅಂತ ನೀಡ್ತಾ ಇರುವ ಶೇಕಡ 22.5% ಹೆಚ್ಚುವರಿ ಅನುದಾನದಲ್ಲಿ ಸಿಗುತ್ತಿರುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಿ. ಈ ಕುರಿತು ಗ್ರಾಮೀಣ ಭಾಗದ ಜನರಿಗೆ ಜಾಗೃತಿ ಮೂಡಿಸಲು ಸಮಾಜ ಕಲ್ಯಾಣ ಇಲಾಖೆಯಿಂದ ತಾಲೂಕಿನ ಮುದ್ದೇನಹಳ್ಳಿ ಪಂಚಾಯಿತಿ ಬಂಡಹಳ್ಳಿ ಸಮುದಾಯ ಭವನದಲ್ಲಿ ಬೀದಿ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕನ್ವಲ್ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕು ಬಂಡಹಳ್ಳಿ ಸಮುದಾಯ ಭವನದಲ್ಲಿ ಅಸ್ಪೃಶ್ಯತೆ ಸರ್ಕಾರಿ ಸೌಲಭ್ಯಗಳ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಲು ಬೀದಿ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಮಾತನಾಡಿ, ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಇನ್ನು ಯಾವುದಾದರೂ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆಯ ಆಚರಣೆ ಇದ್ದರೆ ನಿಮಗೆ ಹತ್ತಿರವಾಗಿ ಸಿಗುವ ಯಾವುದೇ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ ಅವರಿಂದ ಮೇಲಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿ ಖಂಡಿತ ಅದಕ್ಕೆ ಕಡಿವಾಣ ಹಾಕಲು ಸಹಕಾರಿಯಾಗುತ್ತದೆ ಎಂದರು. ಅಂದರೆ ಎಲ್ಲಿ ಅಗತ್ಯ ಇದೆ ಅಂತ ಜಾಗದಲ್ಲಿ ಬಂದು ನಡೆಸಿಕೊಡ್ತಾ ಇರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಅದ್ರ ಜೊತೆ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ಆಗಬೇಕು ಮತ್ತು ಇದರಲ್ಲಿ ಜನರು ಹೆಚ್ಚಿಗೆ ಭಾಗವಹಿಸಬೇಕು. ನಮ್ಮ ಆಶಾ ಇರ್ಬೋದು, ಅಂಗನವಾಡಿ ಇರ್ಬೋದು, ಅವರಕ್ಕಿಂತ ಹೆಚ್ಚಿಗೆ ಜನರು ಇದರಲ್ಲಿ ಭಾಗವಹಿಸುವ ಹಾಗೆ ಆಗಬೇಕು. ಹೆಚ್ಚೆಚ್ಚು ಜನರು ಇದು ಬಂದು ಅವ್ರಿಗೇನು ಸಮಸ್ಯೆ ಇದ್ರೆ ಅದನ್ನು ಹೇಳ್ಕೊಳ್ಳೋದು ಮತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಡೇಟಲ್ಲಿ ಮೊದಲಿನ ಹಾಗೆ ಅಷ್ಟು ಅಸ್ಪೃಶ್ಯತೆ ಅಥವಾ ಇಂಥ ಸಮಸ್ಯೆಗಳು ಇಲ್ಲದೆ ಇರ್ಬೋದು. ಆದರೆ ಏನು ಫೆಸಿಲಿಟೀಸ್ ಅವೈಲೇಬಲ್ ಇದೆ ಇದ್ರ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಸೊ ಪ್ರತಿಯೊಬ್ಬನಿಗೂ ನಮಗೆ ಏನು ಫೆಸಿಲಿಟಿ ಇದೆ ಅದರ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಅದರ ಜೊತೆಗೆ ಏನು ಅವರಲ್ಲಿ ಒಂದಿಷ್ಟು ನನ್ನ ಹತ್ರ ನೀವು ಕೇಳಿದರೆ ಯಾವುದೇ ಒಂದು ವ್ಯಕ್ತಿ ಮೇಲು ಅಥವಾ ಕೀಳು ಆಚರಣೆಯಿಂದ ಆಗ್ತಾನೆ. ಆಚರಣೆಯನ್ನು ನಾವು ಸುಧಾರಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸೊ ಅವರಿಗೆ ನೀವು ಇಂತಿಂಥ ಆಚರಣೆ ಮಾಡ್ಕೊಂಡು ಹೋದರೆ ನೋಡಿ ನಿಮ್ಮನ್ನು ಸೊಸೈಟಿ ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಈಗ ಜಾತಿಗಿಂತ ಹೆಚ್ಚಾಗಿ ಜನರಲ್ಲಿ ನಾವು ಯಾರನ್ನ ಇದು ಮಾಡ್ತೇವೆ, ಯಾರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾರೋ ಸಂಜೆ ಹೊತ್ತಿಗೆ ಟೈಟ್ ಆಗಿ ಗಟ್ಟರದಲ್ಲಿ ಬೀಳ್ತಾನಂತ ಅಂದ್ರೆ ನಮ್ಗೆ ಇಷ್ಟ ಆಗೋದಿಲ್ಲ. ನಾವು ಅವರನ್ನ ಸೊಸೈಟಿಯಿಂದ ಒಂದ್ ಸ್ವಲ್ಪ ದೂರ ಇಡ್ತೇವೆ. ಮುದ್ದೇನಹಳ್ಳಿ ಅಧ್ಯಕ್ಷ ಮುನಿನಾರಾಯಣಪ್ಪ ಮಾತನಾಡಿ, ಸಮುದಾಯಕ್ಕೆ ಮೀಸಲಾಗಿರುವ ಅಭಿವೃದ್ಧಿ ಹಣದಿಂದ ಸಿಗುವ ಸೌಲಭ್ಯಗಳನ್ನು ಹಳ್ಳಿಗಾಡಿನ ಜನರಿಗೂ ತಲುಪಿಸಲು ಸಮಾಜ ಕಲ್ಯಾಣ ಇಲಾಖೆ ವಿವಿಧ ರೂಪದಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಬೀದಿ ನಾಟಕಗಳ ಮೂಲಕ ಅಸ್ಪೃಶ್ಯತೆ ಸ್ವಚ್ಛತೆ ಕಾಪಾಡಿಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸುತ್ತಿದೆ. ಸೌಲಭ್ಯಗಳ ಬಳಕೆ ಬಗ್ಗೆಯೂ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದರು.
ಈ ಸರ್ಕಾರದಿಂದ ನೇರವಾಗಿ ಪ್ರತಿ ಇಲಾಖೆಯಲ್ಲೂ ಪ್ರತಿ ಆಫೀಸರನ್ನು ಎಸ್ ಸಿ ಎಸ್ ಟಿ ಜನಾಂಗ ಏನು ಸವಲತ್ತುಗಳಿದ್ದಾವೆ ನಾವು ಅದನ್ನು ಯಾವ ರೀತಿ ನಾವು ತಗೊಳ್ಬೇಕು ನಮ್ಮ ಮಕ್ಕಳು ಏನಿದೆ ನಾವು ತಗೊಳ್ಬೇಕು ಅಂತ ನಾವು ಮೊದಲು ಒಂದು ನಿರ್ಧಾರ ಮಾಡಬೇಕು ಈ ಮುಖ್ಯ ನಮ್ಮ ಮಕ್ಕಳಿಗೆ ಈ ನಮ್ಮ ಮಕ್ಕಳು ಏನು ತಿಳ್ಕೊಬೇಕು ನಮ್ಮ ನಮಗೆ ವಿದ್ಯಾಭ್ಯಾಸ ಮಾಡಬೇಕು ಎಷ್ಟು ವಿದ್ಯಾಭ್ಯಾಸ ಈಗ ನಮ್ಮ ಫಸ್ಟ್ ನಮ್ಮ ಏನು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಈ ಸರ್ಕಾರದಿಂದ ಈಗ ಒಂದನೇ ತರಗತಿಯಿಂದ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಉಚಿತವಾಗಿ ಸೌಲಭ್ಯ ಬಟ್ಟೆ ಪುಸ್ತಕ ಬುಕ್ಕು ಬ್ಯಾಗು ಶೂ ಸಾಸು ಒಂದನೇ ತರಗತಿಯಿಂದ ಅವ್ರು ಏನು ಬಿ ಇಂಜಿನಿಯರಿಂಗ್ ಮಾಡೋವರೆಗೂ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಆ ಸೌಲಭ್ಯಗಳು ನಾವು ಸೌಲಭ್ಯಗಳನ್ನು ಪಡ್ಕೊಬೇಕು ಪಡ್ಕೊಂಡು ನಾವು ಯಾವ ನಮ್ಮ ಶಿಕ್ಷಣವನ್ನು ನಾವು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿದ್ರೆ ಅನ್ನೋ ಸಹ ನಮಗೆ ಏನು ನಮ್ಮ ನಿಗಮದಿಂದ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಡಾಕ್ಟರ್ ಬಿ ಅಂಬೇಡ್ಕರ್ ನಿಗಮದ ಏನು ಸವಲತ್ತು ಸಿಗ್ತಾರೆ ಅಂತ ನಾವು ನಮ್ಮ ಜನರಿಗೆ ತಿಳುವಳಿಕೆ ಮಾಡಬೇಕು ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಶೇಷಾದ್ರಿ ಗ್ರಾಮ ಪಂಚಾಯತಿ ಸದಸ್ಯರು ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಿದರು ಎನ್ ಸತೀಶ್ ಅಮೋಘ ಟಿವಿ ಚಿಕ್ಕಬಳ್ಳಾಪುರ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾರೆ ಅಮೋಘ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ